ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿನ ಈಸಿಯಾಗಿ ಮನೇಲೇ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಟೊಮ್ಯಾಟೊ, ಗೋಡಂಬಿ, ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ, ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಹಾಗೆ ಅರ್ಧ ಕೆಜಿ ಆಗುವಷ್ಟು ಚಿಕನ್. ಈಗ ಚಿಕನ್ಗೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಲು ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ 2-3 ಸ್ಪೂನ್ ಗಟ್ಟಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಇದನ್ನು ನೀವು ಮಿಕ್ಸ್ ಮಾಡಿದ್ಮೇಲೆ ಒಂದು 5-7 ನಿಮಿಷದವರೆಗೂ ಪಕ್ಕದಲ್ಲಿ ಇಟ್ಬಿಡಿ. ಯಾಕೆಂದರೆ ಇದರಲ್ಲಿ ನಮಗೆ ಚಿಕನ್ ಉಪ್ಪು ಖಾರ ನೀಟಾಗಿ ಇಟ್ಕೊಳ್ಳಿ ಅಂತ ಈ ಥರ ಮಾಡ್ತಾ ಇದ್ದೀರಿ. ಈಗ ಒಂದು ಕಡಾಯಿಗೆ 4-5 ಒಣಮೆಣಸಿನ್ಕಾಯಿ ಹಾಗೆ ತೆಗೆದಿಟ್ಕೊಂಡಿರುವಂತಹ ಗೋಡಂಬಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ನಾವು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿ ತೆಗೆದಿಟ್ಕೊಂಡಿರುವಂತಹ ಟೊಮ್ಯಾಟೋನ ಹಾಕಿ, ನಾನಿಲ್ಲಿ ನೀರನ್ನ ಹಾಕ್ತಾ ಇಲ್ಲ ಯಾಕಂದರೆ ಟೊಮ್ಯಾಟೋದಲ್ಲಿ ನೀರಿನ ಅಂಶ ಇರೋದ್ರಿಂದ, ಹಾಗೆ ಪೀಸ್ ಮಾಡಿ ತಗೊಳ್ತಾ ಇದ್ದೀನಿ. ಈಗ ಒಂದು ಕಡಾಯಿಗೆ 2-3 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳಿ. ಈಗ ಇದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಹಸಿ ವಾಸನೆ ಹೋಗಿದೆ. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಕಾಲು ಸ್ಪೂನ್ ಅರಿಶಿನ ಪುಡಿ, ಹಾಗೆ ಕಾಲು ಸ್ಪೂನ್ ಗರಂ ಮಸಾಲ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ನಾವು ಈರುಳ್ಳಿ ಆಲ್ರೆಡಿ ಫ್ರೈ ಆಗಿದೆ, ಉಪ್ಪು ಖಾರ ಹಿಡಿಯಲಿ ಅಂತ ಹೇಳಿ ನಾನಿಲ್ಲಿ 1-3 ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋವಂತಹ ಚಿಕನ್ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಕೋಟಿಂಗ್ ಕೊಟ್ಕೊಳ್ಳಿ. ಇಲ್ಲಿ ನಾವು ಆಲ್ರೆಡಿ ಮುಂಚೆನೆ ಚಿಕನ್ಗೆ ಮಿಕ್ಸ್ಚರ್ ತಯಾರು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ನ ಹಾಕಿದ್ದೀವಿ. ಸೊ ಇವಾಗ ಇಲ್ಲಿ ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಲೆಟ್ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಚಿಕನ್ ಬೇಯೋದಕ್ಕೋಸ್ಕರ. ಈಗ ಇಲ್ಲಿ ಸ್ವಲ್ಪ ಚಿಕನ್ ಬೆಂದಿದೆ ನೋಡ್ಕೊಳ್ಳಿ. ಇದನ್ನು ತಳ ಹಿಡಿದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ, ಒಂದು 15-20 ಮಿನಿಟ್ಸ್ ಇದ್ರೆ ಬೇಗನೆ ಮಾಡ್ಕೊಳ್ಬೋದು. ಈಗ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಟೊಮ್ಯಾಟೊ ಗೋಡಂಬಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಿಕನ್ ಗ್ರೇವಿಯಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದೇ ಟೊಮ್ಯಾಟೊ, ಒಣಮೆಣಸಿನ್ಕಾಯಿ ಹಾಗೆ ಗೋಡಂಬಿ ಪೇಸ್ಟ್. ಇದು ನೋಡೋದಕ್ಕೆ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಅದ್ಭುತವಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈಗ ಇದಕ್ಕೆ ನಾನು ಕಸೂರಿ ಮೇಥಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಫ್ಲೇವರಿಗೋಸ್ಕರ, ಇದು ಆಪ್ಷನಲ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಟು ಚಿಕನ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಇದು ಆಗಿದೆ. ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿನ ಹಾಕೊಂಡು ಇದನ್ನು ಇಳಿಸ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಈಸಿ ಇದೆ ಅಂತ ಹೇಳಿದರೆ, ಮನೆಯಲ್ಲೇ ಆಗಲಿ ಎಲ್ಲೇ ಆಗಲಿ ಈಸಿಯಾಗಿ ಒಂದು 20 ಮಿನಿಟ್ಸಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು. ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಹೇಗೆ ಕಾಣಿಸಿದೆ ಅಂತ ನೋಡೋಣ. ಬನ್ನಿ, ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ಮನೇಲಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.